ಏ ನಮ್ಮ ನ್ಯೂಸ್ಗೆ ಸ್ವಾಗತ. ನಾಯಿನಹಳ್ಳಿ ಯೋಗ್ಯವಲ್ಲದ ಮನೆ ನೆಲಸಮ್ಮಕ್ಕೆ ತಹಶೀಲ್ದಾರ್ ಸೂಚನೆ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಗಳಿಂದ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ನಾಯಿನಹಳ್ಳಿಯಲ್ಲಿ ಶಿಥಿಲಗೊಂಡಿರುವ ವಾಸಿಸಲು ಯೋಗ್ಯವಲ್ಲದ ಮನೆಯನ್ನು ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ ಪರಿಶೀಲಿಸಿ ಕಟ್ಟಡ ಮಾಲೀಕರಾದ ಕೃಷ್ಣಾರೆಡ್ಡಿಯವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕಟ್ಟಡವನ್ನು ನೆಲಸಮ ಮಾಡುವಂತೆ ಮೌಖಿಕ ಆದೇಶ ನೀಡಿದ್ದಾರೆ. ಪಕ್ಕದ ಮನೆಯ ನಿವಾಸಿ ಗೋವಿಂದ ರೆಡ್ಡಿ ಗ್ರಾಮ ಪಂಚಾಯತಿಗೆ ದೂರನ್ನು ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ತಹಶೀಲ್ದಾರ್ ಅವರಿಗೆ ದೂರಿನ ಮನವಿಯನ್ನು ಸಲ್ಲಿಸಿ ಕಟ್ಟಡದಲ್ಲಿ ಯಾರೂ ವಾಸವಿಲ್ಲದ ಕಾರಣ ಹಾಗೂ ಅಕ್ಕಪಕ್ಕ ಮನೆಗಳಿಗೆ ಶಿಥಿಲಗೊಂಡಿರುವ ಕಟ್ಟಡದ ಹಾನಿಯುಂಟಾಗುತ್ತಿದ್ದು ತಹಶೀಲ್ದಾರ್ ಖುದ್ದು ಪರಿಶೀಲಿಸುವಂತೆ ಮನವಿ ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ನಾಯಿನಹಳ್ಳಿಗೆ ಇಂದು ಖುದ್ದು ಭೇಟಿ ನೀಡಿ ಸಂಪೂರ್ಣ ಕಟ್ಟಡವನ್ನು ಪರಿಶೀಲನೆ ನಡೆಸಿದ ನಂತರ ಯೋಗ್ಯವಲ್ಲದ ಮನೆಯಿಂದ ಅಕ್ಕಪಕ್ಕದವರಿಗೆ ಆಗಬಹುದಾದ ಅವಘಡವನ್ನು ತಡೆಯುವ ಸಲುವಾಗಿ ಯೋಗ್ಯವಲ್ಲದ ಆ ಕಟ್ಟಡವನ್ನು ನೆಲಸಮಕ್ಕೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ನಿರಂಜನ್, ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಹಲೋ, ನಮಸ್ಕಾರ. ಇಲ್ಲೇನಾಗಿದೆ ಅಂದ್ರೆ ಕೆಳಗಡೆ ಪೂರ್ತಿ ಗೋಡೆ ಬೀಳ್ತಾ ಇದೆಯಲ್ಲ, ಮೇಲ್ಗಡೆ ವೇಟ್ ಇದೆ. ವೇಟ್ ಇರೋದ್ರಿಂದ ಇದು ಯಾವ ಕಡೆ ಯಾವಾಗ ಬೇಕಾದ್ರೂ ಉಳ್ಕೋಬಹುದು. ಈ ಕಡೆ ಇವ್ರ ಮನೆಯವರಿಗೆ ಸಮಸ್ಯೆ ಆಗೋ ಸಾಧ್ಯತೆಗಳಿದಾವೆ. ಅದಕ್ಕೆ ಈಗ ನೀವೇ ಆಗ್ಲಿ ಯಾರೇ ಆಗ್ಲಿ ಬಂದಿರೋಕ್ಕೂ ಆಗೋದಿಲ್ಲ, ಆತರ ಆಗೋಗಿದೆ. ಇದು ಯಾವಾಗ ಕಟ್ಟಿದ್ದು, ಎಷ್ಟು ವರ್ಷ ನಿಂದೆ ಆಗಿರೋದು ಇದೆಲ್ಲ ಕಟ್ಟಿರೋದು? ಈಗ ಯಾರು ವಾಸ ಮಾಡಕ್ ಆಗಲ್ಲ, ಯಾಕೆಂದ್ರೆ ಈ ಮಳೆ ಏನಾಗಿದೆ ಇಲ್ಲಿ ಕೆಳಗಡೆನೆ ಗೋಡೆ ಕಳ್ಸ್ಕೊಂಡಾಗ ಇದ್ ಮೇಲ್ಗಡೆ ಅತಂತ್ರವಾಗಿದೆ. ಆ ವೇಟ್ಗೆ ಯಾವಾಗ ಬೇಕಾದ್ರೂ ಕುಸ್ತು ಬಿಡ್ಬೋದು. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಸೇಫ್ಟಿ ಇಮಿಡಿಯೇಟ್ ಆಗಿ ಇದು ಮಾಡಿಸ್ಬಿಡಿ. ನಾಳೆ ಬಂದ್ರೆ ಕಂಪ್ಲೀಟ್ ಇದು ಮಾಡಿಸ್ಬಿಟ್ರೆ ಒಳ್ಳೇದು. ಇದು ನಿಮಗೂ ಸೇಫ್ಟಿ ಇರೋದಿಲ್ಲ, ಬೇರೆಯವ್ರಿಗೂ ತೊಂದರೆ ಆಗ್ತದೆ. ಅದಕ್ಕೆ ಆಯ್ತು, ಈಗ ನೋಡಿ ಇಂಥ ಟೈಮ್ನಾಗ ಹಿಂಗಾದ್ರೆ ಇನ್ನ ಟೆನ್ಷನ್ ಆಗ್ತೀರಾ. ಅದಕ್ಕೋಸ್ಕರ ಮೊದ್ಲೇನೇ ಎಚ್ಚರಿಕೆಯಲ್ಲಿ ಇದು ಮಾಡಿ, ಕ್ಲಿಯರ್ ಮಾಡ್ಬಿಡಿ. ಆಯ್ತು, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಅದಕ್ಕೆ ಆ ಕೂಲರ್ ಬಿಟ್ಬಿಟ್ಟು ಇದನ್ನ ಡೆಮಾಲಿಶ್ ಮಾಡ್ತಿರೋ ಮಾಡಿಬಿಟ್ಟು ಏನಾದರೂ ಇದ್ರೆ ಮಾಡ್ಕೊಬಿಡಿ. ನೀವು ಕೂಲರು ಸ್ವಲ್ಪ ಮಧ್ಯದ ರಜಾ ಆಗಿರ್ಬೋದು, ನಾಳೆ ಏನಾದ್ರು ಬರೋಕ್ ಹೇಳ್ಬಿಡಿ. ಎಲ್ಲಾದ್ರೂ ಒಂದ್ಚೂರು ವ್ಯವಸ್ಥೆ ನೈಟ್ ಇದು ಮಾಡ್ಕೊಂಡು ಮಾಡಿಸ್ಬಿಡಿ.